ಮಾಜಿ ಪ್ರಧಾನಿಗಳು ಮತ್ತು ಹಾಲಿ ಪ್ರಧಾನಿಗಳು ನಿನ್ನೆ ಭೇಟಿಯಾಗಿರೋ ಅಪರೂಪದ ಸಂದರ್ಭ ವರದಿಯಾಗಿತ್ತು ಕುಂಚಟಿಗ ಸಮುದಾಯವನ್ನು ಕೇಂದ್ರ ಒಬಿಸಿ ಪಟ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು ವೀಲ್ಚೇರಲ್ಲೇ ತೆರಳಿ ಪ್ರಧಾನಿ ಮೋದಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ದೇವೇಗೌಡರು ಮನವಿ ಸಲ್ಲಿಸದ ಮೇಲೆ ಮೋದಿಯವರು ಕೂಡ ಆ ಮನವಿಗೆ ಸ್ಪಂದಿಸಿದಾರಂತೆ ಆದರೆ ಮೋದಿ ಮತ್ತು ಹೆಚ್ ಡಿ ದೇವೇಗೌಡರ ಭೇಟಿಯ ಚಿತ್ರ ವೀಲ್ಚೇರಲ್ಲಿ ದೇವೇಗೌಡರು ತೆರಳಿರುವಂಥ ಚಿತ್ರ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಒಕ್ಕಲಿಗ ಸಮುದಾಯದ ಉಪಜಾತಿಗಳಲ್ಲಿ ಕುಂಚಿಟಿಗ ಸಮುದಾಯ ಕೂಡ ಬಂದು ಕೇಂದ್ರ ಒ ಬಿ ಸಿ ಪಟ್ಟಿಗೆ ಸೇರಿಸಿ ಅಂತ ಹೇಳಿ ಹಲವು ವರ್ಷಗಳ ಕೂಗಿತ್ತು ಶಿರಾ ಮಧುಗಿರಿ ಪಾವಗಡ ಕೊರಟಗೆರೆ ಹಿರಿಯೂರು ಮೊಳಕಾಲ್ಮೂರು ಚಳ್ಳಕೆರೆ ಸೇರಿದಂತೆ ಬಯಲು ಸೀಮೆ ಭಾಗಗಳಲ್ಲಿ ಈ ಕುಂಚಿಟಿಗ ಸಮುದಾಯ ಹೆಚ್ಚಾಗಿದೆ ಹಾಗಾಗಿ ಈ ಸಮುದಾಯವನ್ನು ಓಲೈಕೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಸಿದ್ಧತೆಗಳನ್ನು ಎಲ್ಲ ರೀತಿಯ ಕಸರತ್ತುಗಳನ್ನು ನಡೆಸ್ತಾ ಇದೆ ಆದರೆ ಈ ನಡುವೆ ಕುಂಚಿಟಿಕ ಸಮುದಾಯವನ್ನು ಒ ಸಿ ಕೇಂದ್ರ ಒ ಬಿ ಸಿ ಸೇರಿಸಬೇಕು ಅಂತ ನೇರವಾಗಿ ಪ್ರಧಾನಿ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಪರೋಕ್ಷವಾಗಿ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ ಇಲ್ಲಿ ಓಟ್ಲ ಓಲೈಕೆ ನಡೆಯೋದಿಲ್ಲ ಅನ್ನೋ ಸಂದೇಶ ನೀಡಿದ್ದಾರೆ ಚುನಾವಣಾ ಲೆಕ್ಕಾಚಾರದಲ್ಲೂ ಕೂಡ ಇದು ಜೆ ಡಿ ಪ್ಲಸ್ ಆಗೋ ಸಾಧ್ಯತೆ ಬಹಳಷ್ಟು ಎದ್ದು ಕಾಣ್ತಾ ಇದೆ